ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ನಿಮಗೆ ಐವತ್ತು ಸಾವಿರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ಸಾಲ ಕೊಡುವಂಥ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಈ ಅಪ್ಲಿಕೇಶನಲ್ಲಿ ಎಲ್ಲ ಥರದ ಲೋನ್ಸ್ ಅನ್ನೋದಾದರೆ ಕೊಡ್ತಾರೆ ಬಿಸ್ನೆಸ್ ಲೋನ್ ಆಗಿರ್ಬೋದು ಪರ್ಸ್ನಲ್ ಲೋನ್ ಆಗಿರ್ಬೋದು ಗೋಲ್ಡ್ ಲೋನ್ ಆಗಿರ್ಬೋದು ಎಲ್ಲ ಥರದ ಲೋನ್ಸ್ ಅನ್ನೋದಾದರೆ ಕೊಡ್ತಾರೆ ಸೊ ತುಂಬ ಒಳ್ಳೆಯ ಅಪ್ಲಿಕೇಶನ್ ಅಂತ ಹೇಳ್ತೀನಿ ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ ಸೊ ಎಂಡವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ 呢。Uh ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿದರೆ ನಾವು ವಿಡಿಯೋ ಆಗದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ನಾನು ಆಲ್ರೆಡಿ ಲಾಗಿನ್ ಅನ್ನೋದು ಆಗಿದ್ದೀನಿ ನಾನು ಪಿನ್ ಎಲ್ಲ ಸೆಟ್ ಮಾಡಿದ್ದೀನಿ ಅದಕ್ಕೆ ನನಗೆ ಪಿನ್ ಅನ್ನೋದು ಕೇಳ್ತಿದ್ದೆ ಅಕಸ್ಮಾತ್ ನಿಮ್ಗೆ ಏನಾದರೂ ಕೇಳಿ ಅನ್ನೋದಾದ್ರೆ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ ಸ್ಟಾರ್ಟಿಂಗ್ ಸೆಟ್ ಮಾಡ್ಕೋಬೇಕಾಗುತ್ತೆ ನಾನು ಲಾಗಿನ್ ಆಗ್ಬಿಟ್ಟು ತೋರಿಸ್ಕೊಡ್ತೀನಿ ಎಂಟರ್ ಮಾಡಿದೀನಿ ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸ್ ಅಪ್ಲಿಕೇಶನ್ ಈ ತರ ಕಾಣಿಸುತ್ತೆ ಮೈ ಲೋನ್ಸ್ ಅಪ್ಲೈಡ್ ಲೋನ್ಸ್ ಅಪ್ಲೈ ನೋವು ಅಂತ ನಿಮಗೆ ಇಲ್ಲಿ ಮೂರು ಆಪ್ಷನ್ಸ್ ಅನ್ನೋದಾದ್ರೆ ಕಾಣಿಸುತ್ತೆ ಇಲ್ಲಿ ನೀವು ಅಪ್ಲೈ ನೋವ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅಪ್ಲೈ ನೋವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಪರ್ಸನಲ್ ಲೋನ್ ಟೂ ವೀಲರ್ ಲೋನ್ ಮತ್ತೆ ಹೌಸಿಂಗ್ ಲೋನ್ ಮತ್ತೆ ಇಲ್ಲಿ ನೋಡ್ಕೋಬಹುದು ಎಚ್ ಎಲ್ ಬ್ಯಾಂಕ್ ಲೋನ್ ಅಂತ ಹೇಳ್ಬಿಟ್ಟು ನಿಮಗೆ ಕಾಣಿಸ್ತಿದೆ ಲೋನ್ ಎಗೆನೆಸ್ಟ್ ಪ್ರಾಪರ್ಟಿ ಫಾರ್ಮ್ ಎಕ್ವಿಪ್ಮೆಂಟ್ ಲೋನ್ ಮತ್ತೆ ಮೈಕ್ರೋ ಲೋನ್ ಮತ್ತೆ ಲೋನ್ಸ್ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಅವೈಲಬಲ್ ಇದೆ ಬಿಸ್ನೆಸ್ ಲೋನ್ ಆಗಿರಬಹುದು ನಮಗೆ ಬೇಕಾಗಿರೋದು ಪರ್ಸನಲ್ ಲೋನ್ ಅಲ್ವಾ ಅದಕ್ಕೆ ಇದೆ ನೋಡ್ಕೋಬಹುದು ಇದನ್ನ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಅನ್ನೋದು ಮಾಡ್ಕೋಬಹುದು ಗೈಸ್ ಇಲ್ಲಿ ಜಸ್ಟ್ ಅಪ್ಲೈ ನೋವು ಅಂತ ಇದೆಯಲ್ಲ ಫ್ರೆಂಡ್ಸ್ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಪ್ಲೇಸ್ಟೋರ್ ನೀವು ಡೈರೆಕ್ಟ್ ನಿಮ್ಮ ಕ್ರೋಮ್ ಬ್ರೌಸರ್ ಅನ್ನೋದು ಕರ್ಕೊಂಡ್ಬರುತ್ತೆ ಇಲ್ಲಿ ನೋಡ್ಕೋಬಹುದು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನೋದು ತುಂಬಬೇಕಾಗುತ್ತೆ ಇಲ್ಲಿ ಫಸ್ಟ್ ನೇಮು ಮಿಡಲ್ ನೇಮು ಲಾಸ್ಟ್ ನೇಮು ಡೇಟ್ ಆಫ್ ಬರ್ತು ನಿಮ್ಮ ಮೊಬೈಲ್ ನಂಬರು ಮತ್ತು ಜೆಂಡರ್ ಏನಾಗಿದ್ದೀರಾ ಅಂದರೆ ಮೇಲ ಫಿಮೇಲಾ ಮತ್ತು ಆಧಾರ್ ಕಾರ್ಡ್ ನಂಬರು ಪ್ಯಾನ್ ಕಾರ್ಡ್ ನಂಬರು ವ್ಯಾಲಿಡೇಟ್ ಮಾಡಬೇಕಾಗುತ್ತೆ ಪಾನ್ ಕಾರ್ಡ್ ನಂಬರು ಮತ್ತು ಇಮೇಲ್ ಅಡ್ರೆಸ್ಸು ಮತ್ತು ಪಿನ್ ಕೋಡು ಮತ್ತು ಸ್ಯಾಲ್ರಿಡಾ ಸೆಲ್ಫ್ ಎಂಪ್ಲಾಯ್ಡಾ ಮತ್ತೆ ಏನು ಕ್ವಾಲಿಫಿಕೇಷನ್ ಆಗಿದೆ ಆ್ಯನ್ಯುಯಲ್ ಇನ್ಕಮ್ ಎಷ್ಟು ಮತ್ತು ರೆಂಟೆಡಾ ಓನ್ಡಾ ಮತ್ತು ಎಷ್ಟು ಇನ್ಕಮ್ ಬರ್ತಿದೆ ನಿಮಗೆ ನಿಮಗೆ ಎಷ್ಟು ಸಾಲ ಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಪರ್ಪಸ್ ಇದೆ ಸಾಲ ಮತ್ತು ಪರ್ಸ್ನಲ್ಲು ನಿಮಗೆ ಯಾವಕ್ಕೆ ಯಾವುದಕ್ಕೆ ಟ್ರಾನ್ಸ್ಫರ್ ಆಗಬೇಕು ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಎಲ್ಲ ಕೇಳುತ್ತೆ ಮತ್ತು ಇಲ್ಲಿ ಸೆಕ್ಟರ್ ಯಾವ ಇಂಡಸ್ಟ್ರಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಅನ್ನೋದು ನೀವು ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಸೊ ಇದೆಲ್ಲ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಈ ಅಪ್ಲಿಕೇಶನಲ್ಲಿ ನಿಮಗೆ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ನಿಮಗೆ ಸಾಲ ಅನ್ನೋದಾದರೆ ಕೊಡ್ತಾರೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದರೆ ಫ್ರೆಂಡ್ಸ್ ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನೀವು ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಾನು ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಫಸ್ಟಲ್ಲೇ ಕೊಟ್ಟಿರ್ತೀನಿ ಲಿಂಕು ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಅನ್ನೋದು ಮಾಡ್ಕೊಳ್ಳಿ ಈ ಅಪ್ಲಿಕೇಶನಲ್ಲಿ ಒಂದು ಸಾವಿರದಿಂದ ಒಂದು ಲಕ್ಷ ರೂಪಾಯಿವರೆಗೂ ಖಂಡಿತವಾಗ್ಲೂ ಎಲ್ರಿಗೂ ಜಾಸ್ತಿ ಇದೆ ಅಪ್ಲಿಕೇಶನಲ್ಲೇ ಸಿಗ್ತಿದೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ನಿಮಗೆ ಈ ತರ ಕಾಣಿಸುತ್ತೆ ಇಲ್ಲಿ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೀವೇನಾದ್ರೂ ಅಪ್ಲೈ ಮಾಡಾದ್ಮೇಲೆ ನಿಮಗೆ ರೀಪೇಮೆಂಟ್ ಮಾಡಬೇಕು ಅನ್ನೋದಾದ್ರೆ ನೀವು ಇಲ್ಲಿ ಅಪ್ಲೈ ಅನ್ನೋದು ಮಾಡ್ಕೋಬಹುದು ಅಪ್ಲೈಡ್ ಲೋನ್ಸ್ ಅಂತ ಕಾಣಿಸುತ್ತೆ ಅದರಲ್ಲಿ ರೀಪೇಮೆಂಟ್ ಅಂತ ಕಾಣುತ್ತೆ ಅದ್ರ ಮುಖಾಂತರ ನೀವು ರೀಪೇಮೆಂಟ್ ಅನ್ನೋದು ಮಾಡ್ಕೋಬಹುದು ಹಾಗಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಾನು ಮೊದಲೇ ಹೇಳಿರೋ ರೀತಿ ಈ ಅಪ್ಲಿಕೇಶನ್ ಅಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವರ್ಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ ಐವತ್ತು ಸಾವಿರ ರೂಪಾಯಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ವರ್ಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ ಹನ್ನೆರಡು ತಿಂಗಳಿಂದ ಅರುವತ್ತು ತಿಂಗಳೂ ರಿಪೇಮೆಂಟ್ ಟೆನ್ಯೂರ್ ಅನ್ನೋದಾದರೆ ಕೊಡ್ತಾರೆ ಆನ್ಯುವಲ್ ಪರ್ಸೆಂಟ್ ರೇಂಜ್ ನೋಡೋದಾದ್ರೆ ಇಪ್ಪತ್ತು ಪರ್ಸೆಂಟ್ ಆದರೆ ನಿಮಗೆ ಇರುತ್ತೆ ಇಪ್ಪತ್ತಾರು ಪರ್ಸೆಂಟ್ ಅನ್ನೋದಾದರೆ ಇರುತ್ತೆ ಪ್ರೊಸೆಸಿಂಗ್ ಫೀಸ್ ನೋಡೋದಾದರೆ ಝೀರೋ ಟು ಸಿ ತ್ರೀ ಪರ್ಸೆಂಟ್ ಅನ್ನೋದು ಇರುತ್ತೆ ಫಾರ್ ಎಕ್ಸಾಂಪಲ್ ಈ ಅಪ್ಲಿಕೇಶನಲ್ಲಿ ನೀವು ಹತ್ತು ಲಕ್ಷ ರೂಪಾಯಿ ನೀವು ಸಾಲ ತಗೊತಿದ್ದೀರಾ ಅನ್ನೋದಾದರೆ ಇಲ್ಲಿ ನೋಡ್ಕೋಬೋದು ಇಂಟ್ರೆಸ್ಟ್ ರೇಟು ಹನ್ನೆರಡು ಪರ್ಸೆಂಟ್ ಅನ್ನೋದಾದರೆ ಇರುತ್ತೆ ಇಲ್ಲಿ ನೋಡ್ಕೋಬೋದು ಪ್ರೊಸೆಸಿಂಗ್ ಫೀಸು ಇಪ್ಪತ್ತು ಸಾವಿರ ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಬ್ರೋಕರೇಜ್ ಪೀರಿಯಡ್ ಚಾರ್ಜ್ ಅಂತ ಮಾಡ್ತಾರೆ ತುಂಬ ದುಡ್ಡಾದರೆ ನಿಮಗೆ ಚಾರ್ಜ್ ಅನ್ನೋದು ಮಾಡ್ತಾರೆ ಏಳು ಸಾವಿರ ರೂಪಾಯಿ ಅನ್ನೋದು ಚಾರ್ಜ್ ಮಾಡ್ತಾರೆ ಅಲ್ಲಿ ನೋಡ್ಕೋಬೋದು ಫ್ಲಾಟ್ ಏಳು ಸಾವಿರ ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ ಇಲ್ಲಿ ನೋಡ್ಕೋಬೋದು ನೆಟ್ ಡಿಸ್ಬಸ್ಸಲ್ಲಿ ಆಗೋದು ನಿಮಗೆ ಹತ್ತು ಲಕ್ಷ ನೀವು ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ಒಂಬತ್ತು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಅನ್ನೋದ್ರ ನಿಮ್ಮ ಕೈಗೆ ಬರುತ್ತೆ ಪ್ರೊಸೆಸಿಂಗ್ ಫೀಸ್ ಎಲ್ಲ ಕಟ್ಟಾಗ್ಬಿಟ್ಟು ಮತ್ತೆ ಎಸ್ಟಿಮೇಟ್ ಇ ಎಮ್ ಐ ನೋಡೋದಾದ್ರೆ ಪ್ರತಿ ತಿಂಗಳು ನೀವು ಎಷ್ಟು ತಗೊಂಡಿರ್ತೀರಾ ಅಂತಂದ್ರೆ ನೀವು ನಲವತ್ತೆಂಟು ಏನಾದರೂ ಹಾಕೊಂಡಿದ್ದೀರಾ ಅನ್ನೋದಾದ್ರೆ ಪ್ರತಿ ತಿಂಗಳು ಇಪ್ಪತ್ತೇಳು ಸಾವಿರ ರೂಪಾಯಿ ಅನ್ನೋದಾದ್ರೆ ನೀವು ರೀಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಇದನ್ನೆಲ್ಲ ನೋಡ್ಬಿಟ್ಟು ನೀವು ಸಾಲ ಅನ್ನೋದಾದ್ರೆ ಪಡ್ಕೋಬೇಕಾಗುತ್ತೆ ಇದೆಲ್ಲ ಇಷ್ಟ ಆಯಿತು ಅಂತಂದ್ರೆ ಮಾತ್ರ ಈ ಅಪ್ಲಿಕೇಶನ್ಗಳಲ್ಲಿ ನೀವು ಸಾಲ ಅನ್ನೋದು ಪಡ್ಕೋಬಹುದು ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ನಿಮ್ಮ ಪ್ಲೇ ಸ್ಟೋರ್ ಗೆ ಬಂದ್ಬಿಟ್ಟು ನೀವು ಫೋರ್ ಪಾಯಿಂಟ್ ಪ್ಲಸ್ ಡೌನ್ಲೋಡ್ ಇದೆ ನೋಡ್ಬಿಟ್ಟು ನೀವು ಎಲ್ ಅನ್ ಟಿ ಅಂತ ಸರ್ಚ್ ಮಾಡಿದ್ರೆ ಎಲ್ ಅನ್ ಟಿ ಫೈನಾನ್ಸ್ ಸಿಗುತ್ತೆ ನಿಮಗೆ ಈ ತರ ಲೋಗೋ ಅನ್ನೋದು ಸಿಗುತ್ತೆ ಇದನ್ನ ನೋಡ್ಕೊಂಡು ನೀವು ಆರಾಮಾಗಿ ಡೌನ್ಲೋಡ್ ಮಾಡಿಕೊಂಡು ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು ಅಕಸ್ಮಾತ್ ಈ ಅಪ್ಲಿಕೇಶನ್ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದ್ರೆ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ನೀವು ಪಡ್ಕೋಬಹುದು ವಿಡಿಯೋನ ಹೆಂಡ್ ಮಾಡ್ತೀನಿ ಇದೀನಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಟ್ಯಾಂಕ್ ಫಾರ್ ವಾಚಿಂಗ್ ಬಾಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜಯ ಹಿಂದ್